ಟಿವಿ 5 ಜನಧನಿ ಕಾರ್ಯಕ್ರಮದಿಂದ ಮತ್ತೊಂದು ಇಂಪ್ಯಾಕ್ಟ್ ಉಂಟಾಗಿದೆ ಅಂತ ಹೇಳೋಕೆ ಖಂಡಿತವಾಗ್ಲೂ ನಮಗೆ ಹೆಮ್ಮೆ ಅನ್ಸುತ್ತೆ ಹಾಗಾದ್ರೆ ಯಾವ ವಿಚಾರ ಅನ್ನೋದನ್ನ ನೋಡೋಣ ಈಗಾಗಲೇ ಜನಧನಿ ಕಾರ್ಯಕ್ರಮದ ಮುಖೇನ ಬಹಳಷ್ಟು ಇಂಪ್ಯಾಕ್ಟ್ ಗಳು ಆಗಿರೋದನ್ನ ನೀವು ಕೂಡ ನೋಡಿದ್ದೀರಿ ಸ್ನೇಹಿತರೆ ಕಸಕ್ಕೆ ಶುಲ್ಕ ಪ್ರಸ್ತಾವನೆಯನ್ನ ಈಗ ಕೈ ಬಿಟ್ಟಿದೆ ರಾಜ್ಯ ಸರ್ಕಾರ ಸದ್ಯಕ್ಕೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೇಳಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅಧಿಕಾರಿಗಳು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿ ಮನೆಗೆ 200 ರೂಪಾಯಿ ಸಂಗ್ರಹಿಸಲು ಸರ್ಕಾರ ಮುಂದಾಗಿತ್ತು ಆದರೆ ಇದನ್ನ ಪ್ರಶ್ನಿಸಿ ಜನಧನಿ ಕಾರ್ಯಕ್ರಮದ ಮೂಲಕ ಕ್ಯಾಂಪೇನ್ ಕೂಡ ಮಾಡಲಾಗಿತ್ತು ಟಿವಿ 5 ವರದಿ ಪ್ರಕಟವಾದ ಬೆನ್ನಲ್ಲೇ ಪ್ರಸ್ತಾವನೆಯನ್ನು ಕೂಡ ಕೈಬಿಟ್ಟಿದೆ ರಾಜ್ಯ ಸರ್ಕಾರ ಥ್ಯಾಂಕ್ ಯು ಗವರ್ನಮೆಂಟ್ ಯಾಕಂತ ಹೇಳಿದ್ರೆ ಸುದ್ದಿಯನ್ನು ನೋಡಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ತಿದ್ದೀರಿ ಅಂದಾಗ ಜನರಿಗೂ ಸ್ವಲ್ಪ ಸಂತೋಷ ಆಗುತ್ತೆ ಅಂತಹ ಜನಧನಿ ಕಾರ್ಯಕ್ರಮದ ಮುಖೇನ ಬಹಳಷ್ಟು ಇಂಪ್ಯಾಕ್ಟ್ಗಳಾಗಿರುವಂಥ ಸುದ್ದಿನ ನಾವು ನೋಡ್ತಾ ಇದ್ದೀವಿ ಟಿವಿ 5 ಜನಧನಿಯ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥ ಸಂಗತಿ ಇದು ಕಸಕ್ಕೆ ಶುಲ್ಕ ಪ್ರಸ್ತಾವನೆ ವಿಚಾರವನ್ನು ರಾಜ್ಯ ಸರ್ಕಾರ ಸದ್ಯಕ್ಕೆ ಕೈಬಿಟ್ಟಿದೆ ಅದು ಟಿವಿ 5 ವರದಿ ಪ್ರಸಾರವಾದ ಬೆನ್ನಲ್ಲೇ ಸದ್ಯಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಹೇಳಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅಧಿಕಾರಿಗಳು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದಶರಥ್ ಸಾವರು ದಶರಥ್ ಸಾಕಷ್ಟು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರ್ತೀವಿ ಆದರೆ ಜನಧನಿಗೆ ಎಂತಹ ಶಕ್ತಿ ಇದೆ ಅನ್ನೋದಕ್ಕೆ ಈ ಇಂಪ್ಯಾಕ್ಟ್ ಆದಂತಹ ಸುದ್ದಿ ಕೂಡ ಕಾರಣ ಅಂತ ನನಗನ್ಸುತ್ತೆ ವಾಟ್ ಯು ಸೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಸ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂತೆ ಹೊಸ ವರ್ಷದಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತ ನಿರ್ಧಾರಕ್ಕೆ ಬಿಬಿಎಂಪಿ ಬಂದಾಗಿತ್ತು ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಿವಿ 5 ನಿನ್ನೆ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು ಬೆಳಗ್ಗೆಯಿಂದಲೂ ಕೂಡ ಜನಧನಿ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ರಾಜ್ಯ ಬೆಂಗಳೂರು ಮಹಾನಗರದ ಜನತೆಗೆ ಆಗುವಂತ ಹೊರೆ ಮತ್ತು ಈ ಕಸ ತ್ಯಾಜ್ಯ ವಿಲೇವಾರಿಯ ತೆಸ್ ಹೆಚ್ಚಳ ಕುರಿತಾಗಿ ಆಗಿರುವಂತ ಏನು ಜನಸಾಮಾನ್ಯರಿಗೆ ಹೊರೆಯಾಗಿತ್ತು ಅದರ ಕುರಿತಂತೆ ಸಾಕಷ್ಟು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಬೆಂಗಳೂರು ಮಿಷನ್ 2022 ಕಾರ್ಯಕ್ರಮವನ್ನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಟಿವಿ 5 ವರದಿಗಾರ ಅಂದ್ರೆ ನಾನೇ ಈ ಖುದ್ದಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರಲಾಗುತ್ತೆ ಟಿವಿ 5 ಈ ಕ್ವಶನ್ ಅನ್ನ ಕೂಡ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ರೈಸ್ ಮಾಡುತ್ತೆ ಸೊ ಈಗ ಸೆಸ್ಸನ್ನ ಹೆಚ್ಚಳ ಮಾಡ್ತಾ ಇದ್ದೀರಿ ಜನಸಾಮಾನ್ಯರಿಗೆ ಸಾಕಷ್ಟು ಹೊರೆಯಾಗಿತ್ತೆ ಆಲ್ರೆಡಿ ಸಾಕಷ್ಟು ತೆರಿಗೆಯನ್ನ ಬೆಂಗಳೂರು ಮಹಾನಗರದ ನಿವಾಸಿಗಳ ಮೇಲೆ ಹಾಕ್ತಾ ಇದ್ದೀರಿ ಸೊ ಇದರಿಂದ ಸಾಕಷ್ಟು ಹೊರೆಯಾಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಆಗ ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳೇ ಖುದ್ದಾಗಿ ಮಾಹಿತಿಯನ್ನ ಕೊಡಿಸ್ತಾರೆ ಅದೇನಂತ ಹೇಳಿದ್ರೆ ಯಾವುದೇ ರೀತಿಯ ನಿರ್ಧಾರ ಈವರೆಗೂ ಕೂಡ ಕಸ ಹೆಚ್ಚಳದ ಬಗ್ಗೆ ಆಗಿಲ್ಲ ಆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಈ ಒಂದು ವಿವಾದದಿಂದ ನುಣುಚಿಕೊಳ್ಳುವಂತ ಆ ವಿವಾದದಿಂದ ಪಾರಾಗುವಂತ ಪ್ರಯತ್ನ ಇದೀಗ ಬಿಬಿಎಂಪಿ ಮಾಡಿದಂತೆ ಕಂಡು ಬರ್ತಾ ಇದೆ ಒಂದು ವೇಳೆ ಈ ತೆರಿಗೆ ಹೆಚ್ಚಳವಾಗಿತ್ತೇ ಆದ್ರೆ ಸಾಕಷ್ಟು ಹೊರೆ ಆಗ್ತಿತ್ತು ಜೊತೆಗೆ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಎರಡೂ ಪರ್ಪಸ್ ನಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿತ್ತು ಏನು ರೆಸಿಡೆನ್ಷಿಯಲ್ ಎಷ್ಟು ವೆಚ್ಚ ಮಾಡಬೇಕಾಗಿತ್ತು ತೆರಿಗೆ ಹೆಚ್ಚಳ ಮಾಡಬೇಕಾಗಿಲ್ ಕೂಡ ತನ್ನ ಹೆಚ್ಚಳ ಮಾಡ್ಲಿಕ್ಕೆ ನಿರ್ಧಾರ ಮಾಡಲಾಗಿತ್ತು ಹಾಗೆ ನೋಡಿದ್ರೆ ಹೋಟೆಲ್ ಹಾಗೂ ಬೇರೆ ಬೇರೆ ಕಮರ್ಷಿಯಲ್ ವ್ಯವಹಾರ ನಡೆಯುವಂತ ಸ್ಥಳಗಳಲ್ಲಿ ಸಾಕಷ್ಟು ತ್ಯಾಜ್ಯ ಉತ್ಪತ್ತಿ ಆಗುತ್ತೆ ಇನ್ನು ಮನೆಗಳಲ್ಲಿ ಉತ್ಪತ್ತಿಯಾಗುವ ಕಸದ ಪ್ರಮಾಣ ಕಡಿಮೆ ಇರುತ್ತೆ ಕಮರ್ಷಿಯಲ್ ಸ್ಪೇಸ್ ಗಳಲ್ಲಿ ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಉತ್ಪತ್ತಿಯಾಗುವಂತ ತ್ಯಾಜ್ಯ ಜಾಸ್ತಿ ಆಗಿರುತ್ತೆ ಸೊ ಈ ಕಾರಣದಿಂದಾಗಿ ಸಾಕಷ್ಟು ಹೊರೆಯಾಗುತ್ತೆ ಎಂಬ ಕಾರಣಕ್ಕಾಗಿ ಟಿವಿ 5 ಸಾಕಷ್ಟು ದೊಡ್ಡ ಮಟ್ಟದ ವಿಸ್ತೃತ ವರದಿಯನ್ನ ಬಿತ್ತರ ಮಾಡಿತ್ತು ಆ ಬಿತ್ತರ ಹಿನ್ನೆಲೆಯಲ್ಲೇ ಇದೀಗ ಅದೇ ಟಿವಿ 5 ನಿಂದಲೇ ಕ್ವಶನ್ ಅನ್ನ ರೈಸ್ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಆ ಪ್ರಸ್ತಾವನೆಯನ್ನ ಕೈಬಿಡಲಾಗಿದೆ ರಾಘವಸ್ವರ್ಯ ಗಾಟ್ ಇಟ್ ಥ್ಯಾಂಕ್ ಯು ದಶರಥ್ ಸ್ನೇಹಿತರೆ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ಒಂದು ವೇದಿಕೆಯಲ್ಲಿ ಅದನ್ನು ಶೇರ್ ಮಾಡಿಕೊಂಡಾಗ ಜನರ ಆ ಕಷ್ಟವನ್ನು ಜನರ ಅಭಿಪ್ರಾಯಗಳನ್ನು ಜನರ ಬೇಡಿಕೆಗಳನ್ನು ಮನವಿಗಳನ್ನು ಸರ್ಕಾರದ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಟಿವಿ 5 ಮಾಡ್ಕೊಂಡು ಬರ್ತಾ ಇದೆ ಜನಧನಿ ಕಾರ್ಯಕ್ರಮದ ಮುಖೇನ ಅದು ಜನರ ಒಂದು ಶಕ್ತಿಯಾಗಿ ಪರಿಣಮಿಸಿದೆ ಜನಧನಿ ಇದು ಲೈಫ್ ಲೈನ್ ಆಫ್ ಪೀಪಲ್ ಆಫ್ ಕರ್ನಾಟಕ ಅಂತ ನಾವು ಹೇಳ್ತಾ ಇರ್ತೀವಿ ಜನಧನಿ ಇದು ಕನ್ನಡಿಗರ ಜೀವನಾಡಿ ಅನ್ನೋದನ್ನು ಕೂಡ ನಾವು ಮನಗಾಣಬಹುದು ಆ ಶೀರ್ಷಿಕೆಗೆ ತಕ್ಕ ಹಾಗೆ ಇವತ್ತು ರಾಜ್ಯ ಸರ್ಕಾರ ಕೂಡ ಇಲ್ಲಿ ಸ್ಪಂದಿಸಿದೆ ಜನಧನಿ ಕಾರ್ಯಕ್ರಮದ ಮೂಲಕ ಕಸಕ್ಕೆ ಶುಲ್ಕ ಪ್ರಸ್ತಾವನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟಿವಿ 5 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು ಆ ವರದಿ ಪ್ರಸಾರವಾದಂಥ ಬೆನ್ನಲ್ಲೇ
ಫಲಶ್ರುತಿ ಕೂಡ ಅಲ್ಲಿ ಲಭ್ಯವಾಗಿದೆ. ಹೀಗಾಗಿ ಜನಧನಿ ಕಾರ್ಯಕ್ರಮ ನಡೆಸಿಕೊಡುವಾಗಲೂ ಕೂಡ ಅಥವಾ ಟಿ ವಿ ಫೈವ್ಗೂ ಕೂಡ ನಮ್ಮ ಎಲ್ಲ ಪತ್ರಕರ್ತರಿಗೂ ಕೂಡ ಎಲ್ಲ ಸಿಬ್ಬಂದಿಗೂ ಕೂಡ ಒಂದು ಖುಷಿಯ ವಿಚಾರ. ಜನರಿಗೆ ನಾವು ಮಾಡುವಂಥ ಕೆಲಸ ಸಂತೋಷ ಆಗಿದೆ ಅಥವಾ ಅದು ತಲುಪಿದೆ ಅಂತ ಹೇಳಿದಾಗ, ಸರ್ಕಾರ ಅದಕ್ಕೆ ಸ್ಪಂದಿಸಿದೆ ಅಂತ ಹೇಳಿದಾಗ ಪ್ರಜಾಪ್ರಭುತ್ವದಲ್ಲಿ ಸಹಜವಾಗಿ ಒಂದು ಖುಷಿ ಇರುತ್ತೆ. ಆ ಖುಷಿ ಈ ಸುದ್ದಿಯ ಮೂಲಕ ನಮಗೂ ಕೂಡ ಆಗಿದೆ ಅಂತ ನಾವು ಹೇಳ್ತೀವಿ. ಕಸಕ್ಕೆ ಶುಲ್ಕ ಪ್ರಸ್ತಾವನೆಯನ್ನು ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕೈಬಿಟ್ಟಿದೆ. ಇದು ಟಿ ವಿ ಫೈವ್ ಬಿಗ್ ಇಂಪ್ಯಾಕ್ಟ್.